ಫ್ಲೈಯಿಂಗ್ ಸಿಖ್ ಅಂತಾನೆ ಖ್ಯಾತರಾದ ಭಾರತದ ಶ್ರೇಷ್ಠ ಅಥ್ಲೀಟ್ ಮಿಲ್ಕಾ ಸಿಂಗ್ ಜೂನ್ 18 ನಿಧನರಾದ್ರು. ಕೊರೋನಾದಿಂದ ಅಸ್ವಸ್ಥರಾಗಿದ್ದವರು ಮೇ 24 ಮೊಹಾಲಿಯ ಆಸ್ಪತ್ರೆಗೆ ಸೇರಿದ ಮೇಲೆ ಕೋವಿಡ್-19 ಸೋಂಕಿನಿಂದ ಚೇತರಿಸಿಕೊಂಡ್ರು ಕೂಡ ಅವರನ್ನ ಉಳಿಸಿಕೊಳ್ಳೋದು ಕಷ್ಟವಾಯಿತು. 5 ದಿನಗಳ ಹಿಂದೆಯಷ್ಟೇ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಮಿಲ್ಕಾ ಸಿಂಗ್ ಪತ್ನಿ ನಿರ್ಮಲ್ ಕೌರ್ ಕೂಡ ಕೊನೆಯುಸಿರೆಳೆದಿದ್ರು. ಪರಸ್ಪರ ಪ್ರೀತಿಸಿ ಮದುವೆಯಾದ ಮಿಲ್ಕಾ ಸಿಂಗ್ ಹಾಗೂ ನಿರ್ಮಲ್ ಕೌರ್ ಸಾವಿನಲ್ಲೂ ಕೂಡ ಒಂದಾಗಿದ್ದಾರೆ. ಇವರಿಬ್ಬರ ಪ್ರೇಮ ಕಥೆ ತುಂಬಾನೇ ಆಶ್ಚರ್ಯಕರವಾಗಿದೆ. ಆ ಕುತೂಹಲಕಾರಿ ವಿಷಯವನ್ನ ನಿಮಗೆ ನಾ ಹೇಳ್ತೀವಿ. ಮಿಲ್ಕಾ ಸಿಂಗ್ ಹಾಗೂ ನಿರ್ಮಲ್ ಕೌರ್ ಪರಸ್ಪರ ಭೇಟಿಯಾಗಿದ್ದು ಮೈದಾನದಲ್ಲಿ. ಕೌರ್ ಭೇಟಿಗೂ ಮೊದಲು ಮಿಲ್ಕಾ ಹೆಸರು ಹೆಚ್ಚು ತರುಣಿಯರ ಜೊತೆ ತಳುಕು ಹಾಕಿಕೊಂಡಿತ್ತಾದ್ರೂ ಕೊನೆಗೆ ಪ್ರೀತಿ ಮಾತ್ರ ಉಂಟಾಗಿದ್ದು ಇವರಿಬ್ಬರ ನಡುವೆಯೇ. 3 ಯುವತಿಯರ ಜೊತೆ ಮಿಲ್ಕಾ ಸಿಂಗ್ ಹೆಸರು ಗಾಢವಾಗಿ ಕೇಳಿ ಬಂತು. ಆದ್ರೆ ಅದ್ಯಾವುದು ಕೂಡ ಮದುವೆ ತನಕ ಹೋಗ್ಲೇ ಇಲ್ಲ. ಅಷ್ಟರಲ್ಲಾಗ್ಲೇ ಮಿಲ್ಕಾ ಕಣ್ಣಿಗೆ ಬಿದ್ದಿದ್ದ ವಾಲಿಬಾಲ್ ಆಟಗಾರ್ತಿ ಕೌರ್ ಅತ್ಯುತ್ತಮ ಅಥ್ಲೀಟ್ ಅನ್ನ ಕಣ್ಣಂಚಿನಲ್ಲೇ ಸೋಲಿಸ್ಬಿಟ್ಟಿದ್ರು. ಇವರಿಬ್ಬರ ನಡುವಿನ ಮೊದಲ ಭೇಟಿಯಾಗಿದ್ದು ವಿದೇಶದ ನೆಲದಲ್ಲಿ. ಎಸ್, ಶ್ರೀಲಂಕಾದ ಕೊಲಂಬೋದಲ್ಲಿ 1955 ಭಾರತೀಯ ವಾಲಿಬಾಲ್ ತಂಡದ ನಾಯಕಿ ನಿರ್ಮಲ್ ಕೌರ್ ಅವರನ್ನ ಬಿಸ್ನೆಸ್ ಮ್ಯಾನ್ ಒಬ್ರು ಏರ್ಪಡಿಸಿದ್ದ ಔತಣಕೂಟದಲ್ಲಿ ಮಿಲ್ಕಾ ಸಿಂಗ್ ಮೀಟ್ ಮಾಡಿದ್ರು. ಮೊದಲ ಭೇಟಿಯಲ್ಲೇ ಮನಸೋತಿದ್ದ ಮಿಲ್ಕಾ ಸಿಂಗ್ ನಿರ್ಮಲ್ ಕೌರ್ಗೆ ತನ್ನ ಹೃದಯವನ್ನ ಕೊಟ್ಟಿದ್ರು ಕೂಡ ತಕ್ಷಣ ಲವ್ ನಲ್ಲಿ ಬೀಳೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಒಂದು ಇಂಟರ್ವ್ಯೂನಲ್ಲಿ ಮಿಲ್ಕಾ ಸಿಂಗ್ ಹೇಳ್ಕೊಂಡಿರೋ ಹಾಗೆ ಆ ಟೈಮ್ನಲ್ಲಿ ಅವರಿಬ್ಬರ ನಡುವೆ ಸಾಕಷ್ಟು ಮಾತುಕತೆಗಳು ನಡೆದಿದ್ವಂತೆ. ಆದ್ರೆ ಆಗಿನ ಕಾಲದ ಮಾಮೂಲಿ ರೀತಿಯಲ್ಲಿ ಪತ್ರ ಬರೀತಾ ಕೂರದೆ ಮಿಲ್ಕಾ ಸಿಂಗ್ ನೇರವಾಗಿ ಹೋಗಿ ಕೌರ್ ಕೈ ಮೇಲೆ ತಾವು ಉಳಿದುಕೊಂಡಿದ್ದ ರೂಮ್ ನಂಬರ್ ಬರೆದುಕೊಟ್ಟು ಬಂದಿದ್ರಂತೆ. 1955 ಮೊದಲ ಭೇಟಿಯಾದ ಮೇಲೆ ಅವರಿಬ್ರು ಮತ್ತೆ ಭೇಟಿಯಾಗಿದ್ದು 1958. ಆ ಭೇಟಿಯಲ್ಲೂ ಕೂಡ ಅಧಿಕೃತವಾಗಿ ಲವ್ ಪ್ರಪೋಸ್ ಮಾಡಿರಲಿಲ್ಲ. ಬದಲಾಗಿ ಅದಾದ 2 ಅಂದ್ರೆ 1960 ಇಬ್ಬರು ಪರಸ್ಪರ ಒಪ್ಪಿ ಪ್ರೀತಿಯ ಪ್ರಯಾಣವನ್ನ ಶುರು ಮಾಡಿದ್ರು. ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾ ಇದ್ದ ಮಿಲ್ಕಾ ಸಿಂಗ್ ತನ್ನ ಹೃದಯ ಕದ್ದ ಕೌರ್ ಅವರನ್ನ ದೆಹಲಿಯ ನ್ಯಾಷನಲ್ ಸ್ಟೇಡಿಯಂನಲ್ಲಿ ಮೀಟ್ ಮಾಡಿದ್ರು. ಅವರಿಬ್ಬರ ಮಧ್ಯೆ ಪ್ರೀತಿ ಶುರುವಾಗೋದಕ್ಕೆ ಒಂದು ಕಾಫಿ ನೆಪವಾಯಿತಾದ್ರೂ ಅದಾದ್ಮೇಲೆ ಅಂತಹ ಸಾಕಷ್ಟು ಭೇಟಿಗಳೇ ನಡೆದು ಹೋದ್ವು. ಇಬ್ಬರು ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥವರು, ಪರಸ್ಪರ ಪ್ರೀತಿ ಹಂಚಿಕೊಂಡ್ರು, ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಸಾಕಷ್ಟು ಅಡೆತಡೆಗಳು ಎದುರಾದ್ವು. ವಿಶೇಷ ಅಂದ್ರೆ ಆ ತಡೆಗೋಡೆಯನ್ನ ಕೆಡವೋದಕ್ಕೆ ಅಂದಿನ ಪಂಜಾಬ್ ಮುಖ್ಯಮಂತ್ರಿಯಾಗಿದ್ದ ಪ್ರತಾಪ್ ಸಿಂಗ್ ಖೈರಾ ಮುಂದೆ ಬಂದಿದ್ರು. ನಿರ್ಮಲ್ ಕೌರ್ ಹಿಂದೂ ಸಂಪ್ರದಾಯದವರಾಗಿದ್ದು ಮಿಲ್ಕಾ ಸಿಂಗ್ ಸಿಖ್ ಸಮುದಾಯಕ್ಕೆ ಸೇರಿದವರಾಗಿದ್ರು. ಇವರಿಬ್ಬರ ಮದುವೆ ನಡೆಯೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ. ಈ ವಿಷಯವನ್ನ ನಂಬೋದಕ್ಕೆ ನಿರ್ಮಲ್ ತಂದೆಯೂ ಕೂಡ ರೆಡಿ ಇರಲಿಲ್ಲ. ಇಂಥ ಟೈಮ್ನಲ್ಲಿ ಪಂಜಾಬ್ನ ಮುಖ್ಯಮಂತ್ರಿಯವರೇ ಮುಂದೆ ಬಂದು ಎರಡೂ ಕುಟುಂಬದವರ ಜೊತೆ ಮಾತುಕತೆ ನಡೆಸಿ ಅವರನ್ನ ಒಪ್ಪಿಸಿ 1962 ಮದುವೆಯಾಗೋದಕ್ಕೆ ಕಾರಣ ಆಗ್ತಾರೆ. ಮೈದಾನದಲ್ಲಿ ಎದುರಾಳಿಗಳನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಿ ತಂಡಕ್ಕೆ ಶಕ್ತಿ ತುಂಬುತ್ತಾ ಇದ್ದ ಇಬ್ಬರು ಸಾಂಸಾರಿಕ ಜೀವನದಲ್ಲೂ ಕೂಡ ಪರಸ್ಪರ ಪ್ರೀತಿ ಸಹಕಾರದೊಂದಿಗೆ ಸಂಸಾರ ನಡೆಸಿದ್ರು. ಅದಮ್ಯ ಪ್ರೀತಿಯ ಫಲವಾಗಿ ಸುದೀರ್ಘ ದಾಂಪತ್ಯದ ಸವಿಯುಂಡ್ರು. ಇವರಿಬ್ಬರ ಪ್ರೇಮದ ಫಲವಾಗಿ ಮೋನಾ ಸಿಂಗ್, ಅಲಿಜಾ ಗ್ರೋವರ್, ಸೋನಿಯಾ ಸಾನ್ವಲ್ಕ ಅನ್ನೋ 3 ಪುತ್ರಿಯರು ಹಾಗೂ ಜೀವ್ ಮಿಲ್ಕಾ ಸಿಂಗ್ ಅನ್ನೋ ಒಬ್ಬ ಮಗನಿದ್ದಾನೆ. ತಂದೆ ಸಾಧನೆ ಮಾಡಿದ ರೀತಿಯಲ್ಲೇ ಸಾಗಿದ ಜೀವ್ ಮಿಲ್ಕಾ ಸಿಂಗ್ ತಂದೆಯಂತೆಯೇ ಪದ್ಮಶ್ರೀ ಪುರಸ್ಕಾರವನ್ನ ಪಡೆದುಕೊಂಡಿದ್ದಾರೆ. ಗಾಲ್ಫ್ ಆಟದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇರೋ ಜೀವ್ ಮಿಲ್ಕಾ ಸಿಂಗ್ ಭಾರತೀಯ ಕ್ರೀಡಾ ಕ್ಷೇತ್ರಕ್ಕೆ ಮಿಲ್ಕಾ ಸಿಂಗ್ರಿಂದ ಸಿಕ್ಕ ಕೊಡುಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ.